ಶರಣು ಶರಣಾರ್ಥಿಗಳು, ತಾವು ನೋಡ್ತಾ ಇರುವಂಥ ವ್ಯೋಮಕಾಯ ಸಿದ್ಧ ಶ್ರೀ ಅಲ್ಲಮ್ಮ ಪ್ರಭುದೇವರು ಈ ಚಲನಚಿತ್ರದ ಹಾಡುಗಳು ಹಾಗೂ ವಚನಗಳ ಆಡಿಯೋ ವಿಡಿಯೋ ಬಿಡುಗಡೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ರಾಮನವಮಿಯ ವಿಶೇಷ ಈ ಸಂದರ್ಭದಲ್ಲಿ ವ್ಯೋಮಕಾಯ ಸಿದ್ಧ ಶ್ರೀ ಅಲ್ಲಮ್ಮ ಪ್ರಭುದೇವರ ಚಲನಚಿತ್ರದ ಗೀತೆಗಳು ವಚನಗಳು ಬಿಡುಗಡೆ ಆಗ್ತಾ ಇರುತ್ತದಂಥದ್ದು ಬಹಳ ಸಂತೋಷಕರ ಸಂಗತಿ ಅಂತ ಭಾವಿಸ್ತಾ, ಬಹಳ ವಿನೂತನವಾಗಿ ಐತಿಹಾಸಿಕ ಹಿನ್ನೆಲೆಯನ್ನಿಟ್ಟುಕೊಂಡು ಪ್ರಭುಲಿಂಗ ಲೀಲೆಯನ್ನು ಆಧರಿಸಿ ನಿರ್ಮಾಣಗೊಂಡಿರುವಂಥ ಈ ಒಂದು ಚಲನಚಿತ್ರ ಬಹಳ ವಿಶೇಷ, ಕುತೂಹಲವನ್ನು ಮೂಡಿಸುವಂಥದ್ದಾಗಿದೆ. ಸದ್ಯದಲ್ಲಿ ನಾವು ಹಾಡುಗಳ ಬಿಡುಗಡೆಗೊಂಡಿರ್ತಕ್ಕಂಥದ್ದನ್ನು ನೋಡಿ, ಇನ್ನು ಕೆಲವೇ ದಿನಗಳಲ್ಲಿ ಈ ಚಲನಚಿತ್ರವೂ ಕೂಡ ಬಿಡುಗಡೆಗೊಳ್ಳುವಂಥದ್ದಿದೆ. ಅಂತಹ ಚಲನಚಿತ್ರವನ್ನು ನಾವು ನೀವೆಲ್ಲರೂ ಕೂಡ ನೋಡಿ 12ನೇ ಶತಮಾನವನ್ನು ಮತ್ತೊಮ್ಮೆ ಕಾಣುವಂತಹ ಮತ್ತು ಆ ದಿನಮಾನದ ಶರಣರನ್ನು ಕಂಡು ಆನಂದಿಸುವಂತಹ, ಅವರ ವಚನ ವಿಚಾರಗಳನ್ನು ಅರ್ಥೈಸಿಕೊಳ್ಳುವಂತಹ, ತನ್ಮೂಲಕವಾಗಿ ನಾವುಗಳು ಕೂಡ ಆ ಹಾದಿಯಲ್ಲಿ ಶರಣ ಮಾರ್ಗದಲ್ಲಿ ನಡೆಯುವ ಕಾರ್ಯವನ್ನು ಮಾಡೋಣ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ, ಪ್ರಭುಲಿಂಗ ಲೀಲೆಯ ಶರಣಾರ್ಥಿ ಪದ್ಯದಲ್ಲಿ ಮೊಟ್ಟ ಮೊದಲಿಗೆ ಹೇಳಿದಂತೆ, ಚಾಮರಸ ಕವಿಯವರು ಹೇಳಿದಂತೆ, ಶ್ರೀಮದಮಲ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮನುತನತ ಚಾರು ಚರಣಾಂಭೋಜಗನ ಮಹಿಮ ನಾಮರೂಪ ಕ್ರಿಯಾಕಲಾಪ ವಿರಾಮ ನನುಪಮ ದಿವ್ಯ ತೇಜೋ ವ್ಯೋಮಮೂರ್ತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ ಎಂದ ಹಾಗೆ, ಈ ಒಂದು ವಿರಾಮ ನನುಪಮ ದಿವ್ಯ ತೇಜೋ ಅಂತ ಬಂದ ಆ ಸಾಲನ್ನು ನೆನಪಿಸಿಕೊಂಡು ಲಕ್ಷ್ಯದಲ್ಲಿಟ್ಟುಕೊಂಡು ರಾಮನವಮಿ ಎಂದೇ ಈ ನಮ್ಮ ಕನ್ನಡ ನಾಡಿನ ಮಹಾನ್ ಸಾಧಕ ಸಿದ್ಧಿಪುರುಷ, ಇಡೀ ಭಾರತದಲ್ಲಿಯೇ ಮೊಟ್ಟ ಮೊದಲ ಸಿದ್ಧಿಪುರುಷ, ವ್ಯೋಮಕಾಯ ಸಿದ್ಧಿಯನ್ನು ಮಾಡಿಕೊಂಡ ಅಪರೂಪದ ವ್ಯಕ್ತಿತ್ವದ ಒಬ್ಬ ಋಷಿ, ಒಬ್ಬ ಸಾಧಕ, ಒಬ್ಬ ಯೋಗಿ ಅಲ್ಲಮ ಪ್ರಭುವಿನ ಆ ಒಂದು ಚಲನಚಿತ್ರ ಬಿಡುಗಡೆಗೊಳ್ತಾ ಇದೆ. ಅಂತಹ ಬಿಡುಗಡೆಗೊಳ್ಳುವ ಕಾರ್ಯಕ್ಕೆ ನಾವು ನೀವೆಲ್ಲರೂ ಕೂಡ ಶುಭ ಹಾರೈಸೋಣ. ಆ ಚಲನಚಿತ್ರದ ಮುಂದಿನ ಹೆಜ್ಜೆ, ಮೊದಲ ಹೆಜ್ಜೆ ಅನ್ನುವ ಹಾಗೆ ಈ ಒಂದು ಹಾಡುಗಳು ಬಿಡುಗಡೆ ಆಗ್ತಾ ಇದ್ದಾವೆ. ಅವುಗಳನ್ನು ಕೇಳಿ ಆನಂದಿಸೋಣ. ಈ ಒಂದು ಚಿತ್ರಕ್ಕಾಗಿ ಶ್ರಮಿಸಿದಂತಹ ಅನೇಕರಿದ್ದಾರೆ. ಬಹಳ ಜನ ಮಹನೀಯರ ಶ್ರಮದಿಂದ ಇದೊಂದು ಚಲನಚಿತ್ರ ತೆರೆಯ ಮೇಲೆ ಬರ್ತಾ ಇದೆ ಅನ್ನುವಂತಹ ವಿಚಾರ. ಅದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿಕೊಂಡಿರುವಂಥವರು ನಮ್ಮ ಮಹಾವೀರ ಪ್ರಭುಗಳು, ಜೊತೆಗೆ ನಮ್ಮ ಮಹದ್ವಾನಂದ್ ಶೇಗುಣಶಿ ಅವರು. ಅವರ ತಂಡ ಬಹಳ ವಿಶೇಷವಾದಂಥ ಶ್ರಮ ವಹಿಸಿ ಒಂದು ಐತಿಹಾಸಿಕವಾಗಿರುವಂತಹ ಮತ್ತು ವಸ್ತುನಿಷ್ಠ ವಿಷಯಗಳನ್ನು ಒಳಗೊಂಡಂತಹ, ವಚನಗಳನ್ನು ಆಧರಿಸಿಯೇ ನಿರ್ಮಾಣಗೊಂಡಿರುವಂತಹ ಚಲನಚಿತ್ರವನ್ನು ಹೊರತಂದಿದ್ದಾರೆ. ಆ ಎಲ್ಲ ಮಹನೀಯರ ಶ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಶರಣುಗಳನ್ನು ಹೇಳಿ ಚಲನಚಿತ್ರವನ್ನು ವೀಕ್ಷಿಸಿ ಆನಂದಿಸೋಣ ಅಂತನ್ನೋ ಮಾತಿನೊಂದಿಗೆ ಎರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.